ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತು ನಾನು ನಿಮಗೆ ಎ ಬಿ ಸಿ ಜ್ಯೂಸ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಹೆಲ್ದಿ ಆಗಿರುವಂತಹ ಈ ಎ ಬಿ ಸಿ ಜ್ಯೂಸ್ನ ನೀವು ಕುಡಿಲೇಬೇಕು. ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಆಗಿದ್ದರೆ ಬನ್ನಿ ವೀಡಿಯೋ ಶುರು ಮಾಡೋಣ. ಹೇಗೆ ಮಾಡೋದು ಅಂತ ಹೇಳಿ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಬೀಟ್ರೂಟು ಮತ್ತು ಸೇಬನ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ತೊಗೊಳ್ಳಿ. ಎಲ್ಲದನ್ನು ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡ್ರಾಯಿತು ಅಷ್ಟೇ. ನಾನಿವಾಗ ಬೀಟ್ರೂಟು ಮತ್ತು ಕ್ಯಾರೆಟು ಮತ್ತು ಸೇಬನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ. ಇದನ್ನೆಲ್ಲ ಸೇರಿಸ್ಕೊಳ್ಳಿ. ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಬೇಕಾಗುತ್ತೆ. ನೋಡಿ, ಎಲ್ಲದನ್ನು ಹಾಕಿದ್ದಾಗಿದೆ. ಜಾಸ್ತಿ ನೀರನ್ನು ಹಾಕಿ ತುಳು ಮಾಡ್ಕೊಳ್ಳೋದು ಬೇಡ. ಇವಾಗಲೇ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ಸಣ್ಣದಾಗಿ ರುಬ್ಕೊಂಬರ್ಬೇಕಾಗುತ್ತೆ ನೋಡಿ. ಅದ್ರ ಜೊತೆಗೆ ನಾನು ಇವಾಗ ಪುದೀನ ಎಲೆನ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಶುಂಠಿನೂ ಕೂಡ ಹಾಕ್ಕೊಬೋದು. ಪುದೀನ ಎಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ನಾನು ಶುಗರು ಏನು ಕೂಡ ಆ್ಯಡ್ ಮಾಡಿಲ್ಲ. ಎಲ್ಲಿ ಬೇಕಿದ್ರೆ ಹೇಳ್ದಂಗೆ ಶುಂಠಿ ಹಾಕ್ಕೊಬೋದು. ನೋಡಿ, ನಾನು ರುಬ್ಬಿಟ್ಕೊಂಡಿದ್ದೀನಿ ಯಾವ ಥರ ರೆಡಿಯಾಗಿದೆ ಅಂತೇಳಿ. ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಮಗೆ ಗಟ್ಟಿಯಾಗಿ ಕುಡಿಯೋದಕ್ಕೆ ಚೆನ್ನಾಗಲ್ಲ. ಅದಕ್ಕೇ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಮಗೆ ಎ ಬಿ ಸಿ ಜ್ಯೂಸ್ ರೆಡಿ ಆಯಿತು. ಕ್ಯಾರೆಟು, ಬೀಟ್ರೂಟು ಮತ್ತು ಸೇಬು, ಇದು ಮೂರೂ ಸೇರಿ ಒಂದು ಜ್ಯೂಸನ್ನು ರೆಡಿ ಮಾಡ್ಕೊಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇಷ್ಟಿದ್ರೆ ಸಾಕು, ಜಾಸ್ತಿ ತೆಳು ಮಾಡ್ಕೊಬೇಡಿ. ಮತ್ತು ಸೆಪೆ ಸೆಪೆ ಅನಿಸುತ್ತೆ, ಕುಡಿಯೋಕೆ ಅಷ್ಟು ಚೆನ್ನಾಗಲ್ಲ. ಯಾಕೆಂದರೆ ನಾವು ಜ್ಯೂಸಿಗೆ ಸಕ್ಕರೆ ಏನೂ ಹಾಕಿಲ್ವಲ್ವ, ಅದಕ್ಕೋಸ್ಕರ. ನೋಡಿ, ಇವಾಗ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಮಗೆ ಇದು ಸಕ್ಕರೆ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಮೈಲ್ಡಾಗಿ ಸ್ವೀಟಾಗಿ ಸೇಬಿನ ಅಂಶ ಇರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಸ್ವೀಟಿನ ಅಂಶ ಇದ್ದೇ ಇರುತ್ತೆ. ಕುಡಿಯೋದಕ್ಕೆ ಏನು ಒಗ್ರೊಗ್ರು ಅನಿಸೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಕ್ಯಾರೆಟನ್ನು ನಾರ್ಮಲಾಗಿ ಹಾಕಿ ತಿಂತೀವಿ, ಮತ್ತು ಬೀಟ್ರೂಟನ್ನು ಪಲ್ಯ ಮಾಡ್ಕೊಂಡು ತಿಂತೀವಿ, ಸೇಬನ್ನು ಹಾಗೆ ತಿಂತೀವಿ. ಸೊ ಇವು ಮೂರನ್ನು ಸೇರಿಸಿ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಜ್ಯೂಸ್ ರೀತಿಯಲ್ಲಿ ಮಾಡಿ ಕೊಡೋದ್ರಿಂದ ಇದರಲ್ಲಿ ಕ್ಯಾರೆಟ್ ಇದೆ ಮತ್ತು ಬೀಟ್ರೂಟ್ ಇದೆ, ಸೇಬಿದೆ ಅನ್ನೋ ಅಂಶವೇ ಗೊತ್ತಾಗೋದಿಲ್ಲ. ಎಲ್ಲದೂ ಕೂಡ ಮಿಕ್ಸ್ ಆಗಿರೋದ್ರಿಂದ ಜ್ಯೂಸ್ ರೀತಿಯಲ್ಲಾಗಿರುತ್ತೆ. ಫೈನ್ ಜ್ಯೂಸ್ ರೆಡಿ ಆಗಿರೋದ್ರಿಂದ ಎಲ್ಲರೂ ಕೂಡ ಖುಷಿಯಾಗಿ ಇಷ್ಟಪಟ್ಟು ಕೂಡ ಕುಡಿತಾರೆ. ಬೇಕಿದ್ರೆ ನೀವು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ, ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿರುವಂಥ ಎ ಬಿ ಸಿ ಜ್ಯೂಸ್ ರೆಡಿ ಆಯಿತು. ಆರೋಗ್ಯಕ್ಕಂತೂ ತುಂಬಾ ಉಪಯುಕ್ತವಾದಂಥ ಎ ಬಿ ಸಿ ಜ್ಯೂಸ್ನ ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಚಿಕ್ಕ ಮಕ್ಕಳಿಂದನೂ ಕೂಡ ದೊಡ್ಡವರವ್ರಿಗೂ ಕೂಡ ಕುಡಿಬೋದು ಈ ಎ ಬಿ ಸಿ ಜ್ಯೂಸ್ನ. ಆರೋಗ್ಯಕ್ಕೆ ಆರೋಗ್ಯ, ರುಚಿಗೆ ರುಚಿ. ರಕ್ತ ಕಡಿಮೆ ಇದ್ದವರು ಕೂಡ ಈ ಜ್ಯೂಸ್ನ ಮಾಡ್ಕೊಂಡು ಕುಡಿದ್ರೆ ರಕ್ತ ಹಿಮೋಗ್ಲೋಬಿನ್ ಲೆವೆಲ್ಲು ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಇವತ್ತು ನಾನು ತೋರಿಸಿರುವಂಥ ಸಿಂಪಲಾಗಿ ಮತ್ತು ತುಂಬಾ ಉಪಯುಕ್ತವಾದಂಥ ಈ ಎ ಬಿ ಸಿ ಜ್ಯೂಸ್ನ ನೀವು ಒಮ್ಮೆ ತಪ್ಪದೇ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.